ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸುಲಭವಾಗಿ ತುಂಬ ಚೆನ್ನಾಗಿರುವಂತಹ ಆಲೂ ಮೇಥಿ ರೈಸ್ ಅಂತ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಈಗ ನೋಡಿ, ಅದಕ್ಕೆ 1 ಟೇಬಲ್ ಸ್ಪೂನು ಮನೇಲಿ ಮಾಡಿರುವಂಥ ತುಪ್ಪನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ಅದನ್ನು ಕರಗಿದ ಮೇಲೆ ಅದಕ್ಕೆ ಒಂದು ಮಸಾಲ ಪತ್ತ ಅಥವಾ ಪಲಾವ್ ಎಲೆ ಹಾಕ್ಕೊಳ್ಳಿ. ಹಾಗೆ 2 ಲವಂಗ ಹಾಕ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ ಇಡಿ. ಹಾಗೆ 1 ಇಂಚು ಚಕ್ಕೆ ತುಂಡು ಹಾಕ್ಕೊಳ್ಳಿ. ಮತ್ತು 1 ಹಸಿರು ಕಾರ್ಡಮಮ್ ಸ್ವಲ್ಪ ಕ್ರಷ್ ಮಾಡಿದ್ದೀನಿ, ಅದು ಒಂದು ಹಾಕ್ಕೊಳ್ಳಿ. ಹಾಗೆ 2 ಟೀಸ್ಪೂನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಪರಿಮಳಯುಕ್ತ ಆಗುವ ತನಕ 1/2 ನಿಮಿಷ ಅಂದರೆ 30 ಸೆಕೆಂಡ್ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಆಯ್ತಲ್ವ? ಈಗ ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ, 2/3 ಕಪ್ಪು. ಸಣ್ಣ ಕಟ್ ಮಾಡಿರಬೇಕು, ಚೆನ್ನಾಗಾಗುತ್ತೆ. ಅವಾಗ ಅದನ್ನು ಸೌಟೆ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ತುಂಬ ಕೆಂಪಾಗಬೇಕಂತಿಲ್ಲ, ಜಸ್ಟ್ ಬಾಡಿದರೆ ಸಾಕು. ಈಗ ನೋಡಿ, ಬಾಡ್ತು. ಈಗ ಅದಕ್ಕೆ 1 ಕಪ್ಪು ಕಟ್ ಮಾಡಿರುವಂಥ ಆಲೂಗಡ್ಡೆ ಹಾಕ್ಕೊಳ್ಳಿ. ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಟ್ಟಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು ನೀರಲ್ಲಿ ಹಾಕಿ ಇಟ್ಟಿದ್ದೆ. ನೀರು ಬಸ್ದುಬಿಟ್ಟು ಹಾಕ್ಕೊಳ್ಳಿ, ಒಂದು ಫ್ಯೂ ಸೆಕೆಂಡ್ಸ್ ತನಕ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ತುಪ್ಪ ಕೋಟ್ ಆಯಿತು. ಈಗ ತುಪ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಡಿಶ್ಶಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ಲೇಮ್ ಲೋ ಇಡಿ, ಲೋ ಇಟ್ಟರೆ ಒಳ್ಳೆಯದು. ಕವರ್ ಆ್ಯಂಡ್ ಕುಕ್ ಮಾಡಿ 30 ಸೆಕೆಂಡ್, ಅಂದರೆ 1/2 ನಿಮಿಷ. ಅರ್ಧ ನಿಮಿಷ ಆದಮೇಲೆ ನೋಡಿ ಹೇಗಾಗಿದೆ ಅಂತ, ಸ್ವಲ್ಪ ಬಾಡ್ದಾಗೆ ಆಗಿದೆ ಅಷ್ಟೇ. ಈಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 2 ಕಪ್ಪು ಮೆಂತ್ಯ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಸಣ್ಣಗೆ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/3 ಟೇಬಲ್ ಸ್ಪೂನ್ ನಾನು ಗ್ರೀನ್ ಪೀಸ್ ಹಾಕಿದ್ದೀನಿ, ಬಟಾಣಿ. ಹಾಗೆ 1 ಟೀಸ್ಪೂನಷ್ಟು ಹಸಿಮೆಣಸಿನ್ಕಾಯ್ದು ಪೇಸ್ಟ್ ಹಾಕಿದ್ದೀನಿ. ಹಾಗೆ 1/3 ಸ್ಪೂನು ಅರಿಶಿನ ಪುಡಿ ಹಾಕ್ಬಿಟ್ಟು ಎಲ್ಲದಕ್ಕೂ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ನೀವು ಮಿಕ್ಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಇದು ಚೆನ್ನಾಗಿ ಕಂಬೈನ್ ಆಗಿಬಿಟ್ಟು ಎಲ್ಲ ನೋಡಿ, ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಸ್ಕ್ವೀಸ್ ಆಗಿ ಬಂದ್ಬಿಡುತ್ತೆ. ಈಗ ಅದಕ್ಕೆ ವಾಶ್ ಮಾಡಿರುವಂಥ ತೊಳೆದಿಟ್ಟಿದ್ದೀನಿ ನಾನು 2/3 ಕಪ್ಪು ಬಾಸ್ಮತಿ ಅಕ್ಕಿ ಹಾಕಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅರೌಂಡು 1¾ ಕಪ್ಪು ಇಂದ 2 ಕಪ್ ತನಕ ಸಾಕಾಗುತ್ತೆ. ಅಷ್ಟು ನೀರು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಅದಕ್ಕೆ ನನ್ನ ಚಾನಲ್ಗೆ ಇಷ್ಟು ದಿವಸ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 10 ನಿಮಿಷದ ತನಕ. 10 ನಿಮಿಷ ಆಗಿದೆ, ಇವಾಗ ಚೆಕ್ ಮಾಡಿ. ಓಹ್, ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ ರೀ, ತುಂಬಾ ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ ನೋಡಿ. ನೀರೆಲ್ಲ ಅಬ್ಸಾರ್ಬ್ ಆಗಿಬಿಟ್ಟಿದೆ, ಏನೂ ಉಳಿದಿಲ್ಲ, ಪರಿಮಳಯುಕ್ತ ಆಗಿದೆ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣು, ಒಂದು ಇಡೀ ಲಿಂಬೆಹಣ್ಣು ಹಿಂಡಿಬಿಡಿ ಅದಕ್ಕೆ, ಬೇಕಾಗುತ್ತೆ ಅಷ್ಟು. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ನಾನು ಗೋಡಂಬಿ ಹುರಿದು ಬಿಟ್ಟಿದ್ದೀನಿ, ಅದು ಒಂದು, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು. ಅದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಆವಾಗವಾಗ ಕ್ರಂಚಿ ಅನಿಸುತ್ತಲ್ವ, ಅದಕ್ಕೆ ಹಾಕಿದ್ದೀನಿ. ಈಗ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಇದು ಆಲೂ ಮೆಥಿ ರೈಸು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆಲ್ಲ ಒಳ್ಳೇದಾಗುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಇದನ್ನು ರಾಯ್ತಾರ ಜೊತೆಗೆ ಎಂಜಾಯ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ.